ಇನ್ನ ಮೂರು ಜನ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತ ವಿಚಾರ. ನಾನು ಈಗ ಮಧ್ಯಾಹ್ನ ಇನ್ನೊಂದು ಅರ್ಧ ಗಂಟೆಗೆ ನಮ್ಮ ಕೋಲಾರದ ವಿಷಯದಲ್ಲಿ ಮುಖಂಡರುಗಳ ಸಭೆ ಕರೆದಿದ್ದೇನೆ. ಈಗ ಇನ್ನೊಂದು 15-20 ನಿಮಿಷದಲ್ಲಿ ಸಭೆಯನ್ನು ಪ್ರಾರಂಭ ಆದರೆ ಕೋಲಾರದಲ್ಲಿ ಈಗಾಗಲೇ ನಾವು ಮೊದಲನೇ ಒಂದು ಶಾರ್ಟ್ ಲಿಸ್ಟು, ಮೂರು ಜನರ ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದೆವು. ಅದರಲ್ಲಿ ನಮ್ಮ ಈಗಿನ ಹಾಲಿ MLA ಏನಿದ್ದಾರೆ, ನಮ್ಮ ಸಮೃದ್ಧಿ ಮಂಜು ಅವರು, ಮಂಜುನಾಥ್ ಅವರು, ಮತ್ತು ನಮ್ಮ ಬಂಗಾರಪೇಟೆಯ ಎರಡು ಬಾರಿ ಕಡಿಮೆ ಅಂತರದಲ್ಲಿ ಚುನಾವಣೆಯಲ್ಲಿ ಪರಾಜಿತರಾದಂಥ ಮಲ್ಲೇಶ್ ಬಾಬು ಅವರು, ಮತ್ತು ನಮ್ಮ ದೇವನಹಳ್ಳಿಯ ಶಾಸಕರು, ಮಾಜಿ ಶಾಸಕರು ನಾರಾಯಣ ಸ್ವಾಮಿ ಅವರು, ನಿಸರ್ಗ ನಾರಾಯಣ ಸ್ವಾಮಿ ಅವರು, ಇವರು ಮೂರು ಜನದ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ. ಈಗಾಗಲೇ ಹಲವಾರು ಸಭೆಗಳನ್ನು ಮಾಡಿ ಎಲ್ಲರ ಅಭಿಪ್ರಾಯ ಪಡೆದಿದ್ದೇವೆ. ಇತ್ತೀಚೆಗೆ ಕೋಲಾರದ ಒಂದು ಸ್ಪರ್ಧೆಗೆ ನಮ್ಮ ಒಂದು ಪಕ್ಷಕ್ಕೆ ಏನು ದೆಹಲಿಯ ಹೈಕಮಾಂಡು ಬಿಟ್ಕೊಟ್ಟಿದ್ದಾರೆ BJP ನಾಯಕರು. ಇತ್ತೀಚೆಗೆ ಇನ್ನೂ 3-4 ಜನ ಅಭ್ಯರ್ಥಿಗಳಾಗಬೇಕು ಅಂತ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಹಾಲಿ ನಮ್ಮ ಲೋಕಸಭಾ ಸದಸ್ಯರು ಮುನಿಸ್ವಾಮಿ ಅವರು ಬಂದು ಅವರ ಸ್ನೇಹಿತರುಗಳೆಲ್ಲ ಬಂದು ಸುದೀರ್ಘವಾಗಿ ಅವರೂ ಸಹ ಚರ್ಚೆ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೇನೆ, ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ನಾವು ಚರ್ಚೆ ಮಾಡ್ತೇನೆ, ಆಪ್ಷನ್ ಇಟ್ಕೊಂಡಿದ್ದೇವೆ. ಇವತ್ತು ನಮ್ಮ ಪಕ್ಷದ ತೀರ್ಮಾನಗಳೇನಿದೆ ನಿಮ್ಮ ಗಮನಕ್ಕೆ ತರ್ತೇವೆ. ನಾವು ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಹೇಳಿದ್ದೇನೆ, ಅವರೂ ಸಹ ಹೇಳಿದ್ದಾರೆ. ನಮಗೆ ಇವತ್ತು ಮುಖ್ಯ ಕೋಲಾರದ ಲೋಕಸಭಾ ಕ್ಷೇತ್ರ ಗೆಲ್ಲಬೇಕಾಗಿದೆ. ಇವತ್ತು ನನಗೆ ನೀವು ಕನ್ಸಿಡರ್ ಮಾಡಿದ್ರೂ ಸಂತೋಷ, ಇಲ್ಲ ನಿಮ್ಮಲ್ಲೇ ಯಾರಾದರೂ ಅಭ್ಯರ್ಥಿನ ತೀರ್ಮಾನ ತೆಗೆದುಕೊಂಡ್ರು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡೋಣ ಅಂತೇಳಿ ಮುನಿಸ್ವಾಮಿ ಅವರು ಇವತ್ತು ಬಂದು ಚರ್ಚೆ ಮಾಡೋಗಿದ್ದಾರೆ. ಅದರಿಂದ ಕೋಲಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ನಿಮಗೆ ಸಂಜೆ ಒಳಗೆ ಇವತ್ತು ಕೋಲಾರದ ಒಂದು ಅಭ್ಯರ್ಥಿಯ ವಿಷಯದಲ್ಲೂ ನಿಮ್ಮ ಮುಂದೆ ಹೆಸರನ್ನ ಪ್ರಕಟ ಮಾಡ್ತೀವಿ. ಇನ್ನು ಮೂರು ಜನ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಥ ವಿಚಾರ. ನಾನು ಈಗ ಮಧ್ಯಾಹ್ನ ಇನ್ನೊಂದು ಅರ್ಧ ಗಂಟೆಗೆ ನಮ್ಮ ಕೋಲಾರದ ವಿಷಯದಲ್ಲಿ ಮುಖಂಡರುಗಳ ಸಭೆ ಕರೆದಿದ್ದೇನೆ. ಈಗ ಇನ್ನೊಂದು 15-20 ನಿಮಿಷದಲ್ಲಿ ಸಭೆಯನ್ನು ಪ್ರಾರಂಭ ಆದರೆ ಕೋಲಾರದಲ್ಲಿ ಈಗಾಗಲೇ ನಾವು ಮೊದಲನೇ ಒಂದು ಶಾರ್ಟ್ ಲಿಸ್ಟು, ಮೂರು ಜನರ ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದೆವು. ಅದರಲ್ಲಿ ನಮ್ಮ ಈಗಿನ ಹಾಲಿ MLA ಏನಿದ್ದಾರೆ, ನಮ್ಮ ಸಮೃದ್ಧಿ ಮಂಜು ಅವರು, ಮಂಜುನಾಥ್ ಅವರು, ಮತ್ತು ನಮ್ಮ ಬಂಗಾರಪೇಟೆಯ ಎರಡು ಬಾರಿ ಕಡಿಮೆ ಅಂತರದಲ್ಲಿ ಚುನಾವಣೆಯಲ್ಲಿ ಪರಾಜಿತರಾದಂಥ ಮಲ್ಲೇಶ್ ಬಾಬು ಅವರು, ಮತ್ತು ನಮ್ಮ ದೇವನಹಳ್ಳಿಯ ಶಾಸಕರು, ಮಾಜಿ ಶಾಸಕರು ನಾರಾಯಣ ಸ್ವಾಮಿ ಅವರು, ನಿಸರ್ಗ ನಾರಾಯಣ ಸ್ವಾಮಿ ಅವರು, ಇವರು ಮೂರು ಜನದ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ. ಈಗಾಗಲೇ ಹಲವಾರು ಸಭೆಗಳನ್ನು ಮಾಡಿ ಎಲ್ಲರ ಅಭಿಪ್ರಾಯ ಪಡೆದಿದ್ದೇವೆ. ಇತ್ತೀಚೆಗೆ ಕೋಲಾರದ ಒಂದು ಸ್ಪರ್ಧೆಗೆ ನಮ್ಮ ಒಂದು ಪಕ್ಷಕ್ಕೆ ಏನು ದೆಹಲಿಯ ಹೈಕಮಾಂಡು ಬಿಟ್ಕೊಟ್ಟಿದ್ದಾರೆ BJP ನಾಯಕರು. ಇತ್ತೀಚೆಗೆ ಇನ್ನೂ 3-4 ಜನ ಅಭ್ಯರ್ಥಿಗಳಾಗಬೇಕು ಅಂತ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಹಾಲಿ ನಮ್ಮ ಲೋಕಸಭಾ ಸದಸ್ಯರು ಮುನಿಸ್ವಾಮಿ ಅವರು ಬಂದು ಅವರ ಸ್ನೇಹಿತರುಗಳೆಲ್ಲ ಬಂದು ಸುದೀರ್ಘವಾಗಿ ಅವರೂ ಸಹ ಚರ್ಚೆ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೇನೆ, ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ನಾವು ಚರ್ಚೆ ಮಾಡ್ತೇನೆ, ಆಪ್ಷನ್ ಇಟ್ಕೊಂಡಿದ್ದೇವೆ. ಇವತ್ತು ನಮ್ಮ ಪಕ್ಷದ ತೀರ್ಮಾನಗಳೇನಿದೆ ನಿಮ್ಮ ಗಮನಕ್ಕೆ ತರ್ತೇವೆ. ನಾವು ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಹೇಳಿದ್ದೇನೆ, ಅವರೂ ಸಹ ಹೇಳಿದ್ದಾರೆ. ನಮಗೆ ಇವತ್ತು ಮುಖ್ಯ ಕೋಲಾರದ ಲೋಕಸಭಾ ಕ್ಷೇತ್ರ ಗೆಲ್ಲಬೇಕಾಗಿದೆ. ಇವತ್ತು ನನಗೆ ನೀವು ಕನ್ಸಿಡರ್ ಮಾಡಿದ್ರೂ ಸಂತೋಷ, ಇಲ್ಲ ನಿಮ್ಮಲ್ಲೇ ಯಾರಾದರೂ ಅಭ್ಯರ್ಥಿನ ತೀರ್ಮಾನ ತೆಗೆದುಕೊಂಡ್ರು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡೋಣ ಅಂತೇಳಿ ಮುನಿಸ್ವಾಮಿ ಅವರು ಇವತ್ತು ಬಂದು ಚರ್ಚೆ ಮಾಡೋಗಿದ್ದಾರೆ. ಅದರಿಂದ ಕೋಲಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ನಿಮಗೆ ಸಂಜೆ ಒಳಗೆ ಇವತ್ತು ಕೋಲಾರದ ಒಂದು ಅಭ್ಯರ್ಥಿಯ ವಿಷಯದಲ್ಲೂ ನಿಮ್ಮ ಮುಂದೆ ಹೆಸರನ್ನ ಪ್ರಕಟ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.